फ्रेंड्स ना मैक्रोनी अंदकी मैक्रोनी बेगी इंग्रीडियंट 300 ग्राम मैक्रोनी 4 टमाटो 2 ईरुळ्ळि 4 दोड्ड साइज बेळ्ळुळ्ळि ಒಣಮೆಣಸಿನಕಾಯಿ ಒಂದು 6 ಆರಿಗ್ಯಾನೋ 2 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್ 1 ಟೀಸ್ಪೂನ್ ಟೊಮೊಟೊನ ಬಾಯ್ಲಿಂಗ್ ವಾಟರ್ಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಣಮೆಣಸಿನಕಾಯಿ ಹಾಕಬೇಕು ಕುದಿಸ್ಕೊಂಡು ಇಳಿಸ್ಕೋಬೇಕು ಮತ್ತೆ ಈ ಟೊಮೊಟೊ ಹೊಟ್ಟಿದೆಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳೋಣ ಅದಕ್ಕೆ ಮ್ಯಾಕ್ರೋನಿನ ಹಾಕೊಳ್ಳೋಣ ಆ ನೀರು ಬಾಯ್ಲ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ 1 ಟೀಸ್ಪೂನ್ ಎಣ್ಣೆ 1 ಟೀಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡು ಬಿಲ್ಲಡೆಗೆ ಹಾಕೊಂಡು ನೀರು ಬಸ್ಕೋಬೇಕು ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಒಂದು 3 ಟೀಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಚಾಪ್ ಮಾಡಿದ್ದೀವಲ್ಲ ಅದು ಹಾಕಬೇಕು ಈರುಳ್ಳಿನ ಚಾಪ್ ಮಾಡಿದ ಸ್ವಲ್ಪ ತಿರುಗಿಸ್ಕೋಬೇಕು ಬ್ರೌನಿಶ್ ಕಲರ್ ಆಗೋ ತರ ಇದೆ ಆನಿಯನ್ ಈಗ ಟೊಮೆಟೊ ಪೇಸ್ಟ್ ಅನ್ನು ಹುರ್ಕೊಂಡಿದ್ದೀವಲ್ಲ ಅದನ್ನ ಇದರಲ್ಲಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಪಾಸ್ತಾ ನಮಗೆ ಎಷ್ಟು ಸಾಸಿ ಬೇಕು ಅಂತ ನೋಡ್ಕೊಂಡು ಅಷ್ಟು ಹಾಕೋಬೇಕು ಅಷ್ಟು ಥಿಕ್ನೆಸ್ಗೆ ತರಿಸ್ಕೋಬೇಕು ಮತ್ತೆ ಬೇಕಾದರೆ ಟೊಮೆಟೊ ಕೆಚಪನ್ನು ಹಾಕೋಬಹುದು ಇದರಲ್ಲಿ ಹಾಕೊಂಡು ಕಲಸ್ಕೋಬಹುದು ಟೀಸ್ಪೂನ್ ಸಾಲ್ಟ್ ಹಾಕಿ ಕಲಸ್ಕೊಂಡು ಮ್ಯಾಕ್ರೋನಿ ಇದೆಲ್ಲ ಮ್ಯಾಕ್ರೋನಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ಬಿಡಬೇಕು ಇಲ್ಲದಿದ್ದರೆ ಅದು ಒಂದು ಸೈಡ್ ತುಂಬ ಬೆಂದೋಗುತ್ತೆ ಇನ್ನೊಂದು ಸೈಡ್ ಹಾಗೆ ಇರುತ್ತೆ ಸೋ ಅದರಿಂದ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಕಲಸ್ಕೊಂಡು ಹೋಗಬೇಕು ಕಲಸ್ಬಿಟ್ಟು ನಮಗೆ ಕೆಚಪ್ ಬೇಕಾದರೆ ಇದ್ರ ಮೇಲೆ ಏನು ಸೇರಿಸ್ಕೋಬೋದು ಸೇರಿಸ್ಕೊಂಡು ಆರಿಗ್ಯಾನಿ ಇದೆಲ್ಲ ಆರಿಗ್ಯಾನಿ ಹಾಕೋಬೇಕು ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕ್ಕೊಳ್ಳೋದು ಬೇಕಾದರೆ ಚೀಸನ್ನು ಸೇರಿಸ್ಕೋಬೋದು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ ನಮ್ಮ ವಿಡಿಯೋಸ್ಗೆ ಒಂದು ಥಮ್ಸ್ ಅಪ್ ಕೊಡಿ ಥ್ಯಾಂಕ್ ಯು